ಸ್ಕೂಲ್ ಮಕ್ಕಳಿಗೆ ನೀಡೋ ಮೊಟ್ಟೆ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ರಾಜ್ಯ ಸರ್ಕಾರದ ಕಾಲಿಡಿದ್ದಾರೆ. ರಾಜ್ಯ ಸರ್ಕಾರ ಈಗ ವಾರಕ್ಕೆ ಎರಡೆರಡು ಮೊಟ್ಟೆ ಕೊಡೋ ಬದಲು ಒಂದು ಮೊಟ್ಟೆ ಒಂದು ಬಾಳೆಹಣ್ಣಿಗೆ ತಂದು ನಿಲ್ಲಿಸಿದೆ. ಮುಂದೆ ಅದನ್ನು ಕೊಡ್ತಾರೋ ಇಲ್ವೋ ಅಂತ ಎಚ್ ಡಿ ಕೆ ಕಿಡಿಕಾರಿದ್ರು. ಏನೋ ಒಂದು ಮೊಟ್ಟೆ ಒಂದು ಮೊಟ್ಟೆ ಇಳಿದ್ರೆ ಒಂದು ಮೊಟ್ಟೆ ಒಂದು ಬಾಳೆಹಣ್ಣಿಗೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಅದು ಇಲ್ಲ. ಕೋಲಾರದಲ್ಲಿ ಡಿ ಸಿ ಸಿ ಬ್ಯಾಂಕ್ ಇದೆಯಲ್ಲ ಅದೊಂದು ದೊಡ್ಡ ಕರ್ಮಕಾಂಡ, ಲೂಟಿ ಹೊಡೆದವರು ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಆ ತನಿಖೆ ನಡೆದ್ಬಿಟ್ರೆ ಯಾರ್ಯಾರು ಜೈಲಿಗೆ ಹೋಯ್ತಾರೋ ಗೊತ್ತಿಲ್ಲ. ಈಗ ಅದಕ್ಕೆ ಸ್ತ್ರೀ ಶುದ್ಧಿ ಸಹಾಯ ಗುಂಪನ್ನು ಬಿಟ್ಟು ಮುಂದೆ ಬಿಟ್ಟು ಆ ಬ್ಯಾಂಕ್ನವರ ನಡೆಸ್ತಾವ್ರೆ ಅಲ್ಲಿ ಅಲ್ಲಿರೋ ಡೈರೆಕ್ಟರ್ಗಳು. ಏನೋ ಒಂದು ಮೊಟ್ಟೆ ಒಂದು ಮೊಟ್ಟೆ ಇಳಿದ್ರೆ ಒಂದು ಮೊಟ್ಟೆ ಒಂದು ಬಾಳೆಹಣ್ಣಿಗೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಅದು ಇಲ್ಲ. ಕೋಲಾರದಲ್ಲಿ ಡಿ ಸಿ ಸಿ ಬ್ಯಾಂಕ್ ಇದೆಯಲ್ಲ ಅದೊಂದು ದೊಡ್ಡ ಕರ್ಮಕಾಂಡ, ಲೂಟಿ ಹೊಡೆದವರು ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಆ ತನಿಖೆ ನಡೆದ್ಬಿಟ್ರೆ ಯಾರ್ಯಾರು ಜೈಲಿಗೆ ಹೋಯ್ತಾರೋ ಗೊತ್ತಿಲ್ಲ. ಈಗ ಅದಕ್ಕೆ ಸ್ತ್ರೀ ಶುದ್ಧಿ ಸಹಾಯ ಗುಂಪನ್ನು ಬಿಟ್ಟು ಮುಂದೆ ಬಿಟ್ಟು ಆ ಬ್ಯಾಂಕ್ನವರ ನಡೆಸ್ತಾವ್ರೆ ಅಲ್ಲಿ ಅಲ್ಲಿರೋ ಡೈರೆಕ್ಟರ್ಗಳು. ಏನೋ ಒಂದು ಮೊಟ್ಟೆ ಒಂದು ಮೊಟ್ಟೆ ಇಳಿದ್ರೆ ಒಂದು ಮೊಟ್ಟೆ ಒಂದು ಬಾಳೆಹಣ್ಣಿಗೆ ಇನ್ನೊಂದು ಸ್ವಲ್ಪ ದಿವಸ ಹೋದ್ರೆ ಅದು ಇಲ್ಲ. ಕೋಲಾರದಲ್ಲಿ ಡಿ ಸಿ ಸಿ ಬ್ಯಾಂಕ್ ಇದೆಯಲ್ಲ ಅದೊಂದು ದೊಡ್ಡ ಕರ್ಮಕಾಂಡ, ಲೂಟಿ ಹೊಡೆದವರು ಅಲ್ಲಿ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ಆ ತನಿಖೆ ನಡೆದ್ಬಿಟ್ರೆ ಯಾರ್ಯಾರು ಜೈಲಿಗೆ ಹೋಯ್ತಾರೋ ಗೊತ್ತಿಲ್ಲ. ಈಗ ಅದಕ್ಕೆ ಸ್ತ್ರೀ ಶುದ್ಧಿ ಸಹಾಯ ಗುಂಪನ್ನು ಬಿಟ್ಟು ಮುಂದೆ ಬಿಟ್ಟು ಆ ಬ್ಯಾಂಕ್ನವರ ನಡೆಸ್ತಾವ್ರೆ ಅಲ್ಲಿ ಅಲ್ಲಿರೋ ಡೈರೆಕ್ಟರ್ಗಳು.